ನೀತಿ ಕತೆ ಇದೆ ಅಂತ ಹೇಳಿ ನೀವೇ ನೂರಕ್ಕೆ ನೂರಷ್ಟು ಸತ್ಯ. ಲಾಸ್ಟ್ ಟೈಮ್ ಬೊಂಬಾಯಿ ಸರ್ಕಾರ ಇತ್ತು, ಭ್ರಷ್ಟಾಚಾರ ಅಪ್ಪದನೆ ಬಂತು, 40% ಪೇ ಸೇಮ್ ಅಂತ ಜನ ಮಾತಾಡ್ಲಿಕ್ಕೆ ಚಾಲು ಮಾಡಿದ್ರು. ಒಂದು ತಹಶೀಲ್ದಾರ್ ಕಚೇರಿ ಹಿಡ್ಕೊಂಡು ಡಿ ಸಿ ಕಚೇರಿ ಹಿಡ್ಕೊಂಡು ಆ ಮುಖ್ಯಮಂತ್ರಿ ಕಚೇರಿ ಒಳಗೆ ಭ್ರಷ್ಟಾಚಾರ ನಡೀತದೆ ಅಂತೇಳಿ ಕಾಂಟ್ರಾಕ್ಟರ್ಸ್ ಅಲಿಗೇಷನ್ಸ್ ಮಾಡಿದರು, 40% ಕಮಿಷನ್ ಕೇಳ್ತಾ ಇದ್ದಾರೆ ಅಂತೇಳಿ. ಹೀಗಾಗಿ ಇದು ಜನಜನಿತವಾದಂಥದ್ದು. ಇನ್ನು ಆ ರೀತಿ ಅಪಾದಲ್ಲಿ ಇದ್ದು ಜನ ನಿಮ್ಮನ್ನು ತಿರಸ್ಕಾರ ಮಾಡಿ ಇವತ್ತು ವಿರೋಧ ಪಕ್ಷದಲ್ಲಿ ಇದ್ದಾಗ ಒಬ್ಬ ವಿರೋಧ ಪಕ್ಷದ ನಾಯಕನೂ ಮಾಡಲಿಕ್ಕೆ ಆಗಿಲ್ಲ, ನಿಮಗೆ ರಾಜ್ಯ ಅಧ್ಯಕ್ಷನೂ ಮಾಡಲಿಕ್ಕೆ ಆಗಿಲ್ಲ, ಈ ಪ್ರತಿಭಟನೆ ಮಾಡಲಿಕ್ಕೆ ಯಾರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತೀರಿ ನೀವು? ಹೂ ಆರ್ ದ ಲೀಡರ್ ಆಫ್ ಅಪೋಸಿಷನ್? ಹೂ ಇಸ್ ದ ರಿಸಲ್ಟ್ ರಿಲೇಟೆಡ್ ಲೀಡರ್ ಆಫ್ ಅಪೋಸಿಷನ್ ಇನ್ ಅಸೆಂಬ್ಲಿ? ಹೂ ಇಸ್ ದ ಲೀಡರ್ ಆಫ್ ಅಪೋಸಿಷನ್ ಇನ್ ಕೌನ್ಸಿಲ್? ಹೂ ಇಸ್ ಯುವರ್ ಸ್ಟೇಟ್ ಪ್ರೆಸಿಡೆಂಟ್? ಯಾರ ಅಂಡ್ರೊಳಗೆ ನೀವು ಪ್ರತಿಭಟನೆ ಮಾಡ್ತೀರಿ ಅಂದದನ್ನು ಹೇಳ್ರಿ. ಅದು ಬಿಟ್ಟು ಸುಮ್ಮನೆ ಒಂದು ರಾಜಕೀಯ ಮೋಟಿವೇಶನ್ ಸಲುವಾಗಿ ಪ್ರತಿಭಟನೆ ಮಾಡುವಂಥದ್ದು ಇದಕ್ಕೆ ಅರ್ಥನೇ ಇಲ್ಲ, ಯಾವ ನೈತಿಕತೆ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ. ಸರ್, ಈಗ ಇಸ್ರೇಲ್ ಯುದ್ಧ ನಡೀತಾ ಇದೆ ಸರ್, ಜಗತ್ತೆಲ್ಲ ಆ ಕಡೆ ಗಮನ ಹರಿಸಿರುವಂಥದ್ದು ಎಲ್ಲ ಒಂದು ಕಡೆ ಕಾಣ್ತೀವಿ, ಯಾಕಂದ್ರೆ ಪ್ಯಾಲೆಸ್ತೀನ್ ಅವ್ರಿಗೆ ಬೆಂಬಲ ಕೊಟ್ಟಿರುವಂಥದ್ದು. ನೋಡಿ, ಪ್ಯಾಲೆಸ್ತಾನು ಮತ್ತೊಂದು ಇಸ್ರೇಲ್, ಇದು ಭಾಳ ವರ್ಷದಿಂದ ನಡೆದು ಬಂದಂಥದ್ದು. ಹಿಂದೆ ಹಿಸ್ಟ್ರಿ ತೆಗೆದುಕೊಂಡ್ರೆ ಮಹಾತ್ಮ ಗಾಂಧೀಜಿಯವರೇ ಪ್ಯಾಲೆಸ್ತೀನಿಗೆ ಸಪೋರ್ಟ್ ಕೊಟ್ಟಿದ್ರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಲಿಸ್ತೀನ್ ಸಪೋರ್ಟ್ ಮಾಡಿದ್ರು. ಒಂದೊಂದು ಟೈಮ್ನಲ್ಲಿ ಒಂದೊಂದು ನೀತಿ ಬದಲಾವಣೆ ಆಗ್ತದೆ. ಹೀಗಾಗಿ ಇವರು ಪಾಲಿಸ್ತಾನು ಇಸ್ರೇಲ್ ಅವರು ಯುದ್ಧ ಮಾಡ್ತಾ ಇದಾರೆ, ವಿ ಹ್ಯಾವ್ ಟು ವೇಟ್ ಏನು ಬರ್ತದೆ ನೋಡು ರಿಸಲ್ಟ್. ಅಲ್ಲ, ಇಸ್ರೇಲ್ ಬೆಂಬಲ ಕೊಟ್ಟ ಮೇಲೆ ಸರ್ ಈ ರೀತಿಯಾಗಿ ಒಂದು ವಿರೋಧ ಪಕ್ಷ ತಾಂತ್ರಿಕ ವ್ಯವಸ್ಥೆ ಯಾವ ರೀತಿಯಾಗಿ ನೋಡ್ರಿ ಒಂದು ಇದನ್ನ ನೋಡಿ ಒಂದು ಅದಕ್ಕೆ ಇಂಥ ಸಂದರ್ಭದಲ್ಲಿ ವಿದೇಶಿ ನೀತಿ ಬಗ್ಗೆ ಇವತ್ತು ಆಡಳಿತ ಪಕ್ಷದವರು ವಿರೋಧ ಪಕ್ಷದವರು ಒಂದ್ಸಲ ಕುಂತು ಡಿಸ್ಕಷನ್ ಮಾಡೋದು, ಒಂದು ಕಾನ್ಸೆನ್ಸ್ ಕ್ರಿಯೇಟ್ ಮಾಡ್ಕೋಬೇಕು, ನಮ್ಮ ಸ್ಟ್ಯಾಂಡ್ ಏನು ಅನ್ನೋದು. ಅದನ್ನು ಮಾಡುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕಲ್ಲ, ಅದು ಮಾಡಲಾರ್ದನೆ ಅವರು ಸ್ಟ್ಯಾಂಡ್ ಇವರು ಸ್ಟ್ಯಾಂಡ್ ಅಂದರೆ ಅದ್ರ ರಿಸಲ್ಟ್ ಏನು? ಅದ್ರ ಇಲ್ಲೇನು ಸ್ಟ್ಯಾಂಡ್ ತೊಗೊಳ್ಳೋದ್ರಿಂದ ಅಲ್ಲಿ ಏನು ರಿಸಲ್ಟ್ ಏನು ಆಗೋದಿಲ್ಲ, ಅಲ್ಲಿ ಏನು ಆಗೋದು ಹಾಕಿರ್ತಲ್ಲ. ಸರ್, ಕಾಂಗ್ರೆಸ್ ಕಾರ್ಯಕರ್ತರು ಸಾಮೂಹಿಕವಾಗಿ ರಾಜೀನಾಮೆ ಕೊಡೋಕೆ ಮುಂದಾಗಿದೆ ಬೆಂಗಳೂರಲ್ಲಿ ಸರ್, ಎಲ್ಲಿ ಒಬ್ಬರು ಶಾಸಕರ ಬೆಂಬಲಿಗರಿಂದ ಕಿರುಕುಳ ಆಗತೈತಿ. ಅದು ಅವ್ರಿಗೆ ಅದನ್ನು ರಾಜ್ಯಾಧ್ಯಕ್ಷರು ವಿಚಾರ ಮಾಡ್ತಾರೆ, ಅದಕ್ಕೆ ರಾಜ್ಯಾಧ್ಯಕ್ಷರು ಇದ್ದಾರೆ, ಅಲ್ಲಿ ಲೋಕಲ್ ಸಮಸ್ಯೆ ಅದೇನು ಬಗ್ಗೆ ಅವ್ರ ಸ್ವಂತ ಕೆಲಸ ಅವ್ರು ಮಾಡ್ತಾರೆ. ಸರಿ, ಕೆ ಪಿ ಸಿ ಸಿ ಅಂದರೆ